ಭಗವಂತನ ಇಚ್ಛೆಯಂತೆ ಆಗಲಿ ಅಂತ ರಾಷ್ಟ್ರೀಯ ಭಾಜಪಾ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದೇನೆ ಎಂದು ಸಚಿವ ಸಿಟಿ ರವಿ ಹೇಳಿದರು. ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸ್ಥಾನ ಅನಂತ್ ಕುಮಾರ್ ನಂತರ ರಾಜ್ಯಕ್ಕೆ ನನಗೆ ಸಿಕ್ಕಿದ್ದು ಹೆಮ್ಮೆ ಎನಿಸಿದೆ. ಈ ಅವಕಾಶವನ್ನು ಬಳಸಿಕೊಂಡು ರಾಜ್ಯ ಮತ್ತು ಜಿಲ್ಲೆಗೆ ಶಕ್ತಿ ಮೀರಿ ಶ್ರಮಿಸುವುದಾಗಿ ಹೇಳಿದರು. ಆ ಜವಾಬ್ದಾರಿ ನಿರ್ವಹಿಸುವುದು ಅಷ್ಟು ಸುಲಭದ ಸಂಗತಿ ಅಲ್ಲ. ಅನಂತ್ ಕುಮಾರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಅದರ ನಂತರದ ಸ್ಥಾನ ಚಿಕ್ಕಮಗಳೂರಿಗೆ ಸಿಕ್ಕಿದೆ. ನನ್ನ ಕೊರತೆಗಳು ನನಗೆ ಗೊತ್ತಿದ್ದಾವೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಪ್ರಕೃತಿಯ ಜೊತೆಗೆ ಜೀವನವನ್ನು ಎದುರಿಸ್ತಾ ಎದುರಿಸ್ತಾ ಬದುಕಿರೋ ನನಗೆ ನಿಮ್ಮೆಲ್ಲರ ಬೆಂಬಲದಿಂದ ಆ ಸವಾಲನ್ನು ಎದುರಿಸುವ ಸಾಮರ್ಥ್ಯ ಬರುತ್ತೆ ಅನ್ನುವಂಥ ವಿಶ್ವಾಸದಿಂದ ಆ ಸ್ಥಾನಕ್ಕೆ ನ್ಯಾಯ ಒದಗಿಸುವ ಮತ್ತು ಆ ಸ್ಥಾನದ ಮೂಲಕ ಜಿಲ್ಲೆಗೆ ಕರ್ನಾಟಕಕ್ಕೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡ್ತೇನೆ ಅಂತಕಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಧಾನ ಕಾರ್ಯದರ್ಶಿ ಹುದ್ದೆ ಒಂದು ಪಕ್ಷದ ಸಂಘಟನೆಗೆ ಸೀಮಿತವಾದರೂ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಮ್ಮ ಪಕ್ಷವೇ ಅಧಿಕಾರದಲ್ಲಿ ಇರುವುದರಿಂದ ರಾಜ್ಯ ಮತ್ತು ಜಿಲ್ಲೆಗೆ ಬೇಕಾದಂತ ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಡುವಲ್ಲಿ ಯಶಸ್ವಿ ಆಗಬಹುದು ಎಂದರು. ಜಿಲ್ಲೆಯ ಜನತೆಗೆ ಪ್ರತಿ ವಾರ ಸಿಗುತ್ತಿದ್ದ ನನಗೆ ಇನ್ನು ಮುಂದೆ ಕಷ್ಟವಾಗಬಹುದು, ಆದರೆ ಮೂರು ತಿಂಗಳಿಗೊಮ್ಮೆ ನಾನು ಖಂಡಿತ ಸಿಗ್ತೇನೆ, ಅಭಿವೃದ್ಧಿ ವಿಚಾರದಲ್ಲಿ ಅಧಿಕಾರಿಗಳೊಂದಿಗೆ ಸಂಪರ್ಕ ಹೊಂದಿರ್ತೇನೆ ಎಂದರು. ಕೆಲವು ಸಂಗತಿಗಳನ್ನು ಭಗವಂತ ನಿಶ್ಚಯಿಸಿರ್ತಾನೆ ಅಂತಕ್ಕಂತ ನಂಬಿಕೆ ನಂದು. ನನ್ನ ಸಾರ್ವಜನಿಕ ಜೀವನ 83-84 ರ ಸಂದರ್ಭದಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಯಾಗಿದ್ದಾಗ ಪ್ರಾರಂಭ ಆದರೂ, ರೈತ ಚಳವಳಿ ಮೂಲಕ ಪ್ರಾರಂಭ ಆದರೂ ಕೂಡ ಅದಕ್ಕೆ ಕೆಲವು ಕಾಲಘಟ್ಟದಲ್ಲಿ ಹಲವು ತಿರುವುಗಳು ಸಿಕ್ಕಿದ್ದಾವೆ. ರೈತ ಚಳವಳಿಯಿಂದ ವಿದ್ಯಾರ್ಥಿ ಪರಿಷತ್ತು, ಕಾಲೇಜು ದಿನಗಳಲ್ಲಿ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜಕೀಯ ಕ್ಷೇತ್ರಕ್ಕೆ ಕೆಲವು ಅನಿರೀಕ್ಷಿತ ತಿರುವುಗಳು ಸಿಕ್ಕಿದ್ದಾವೆ. ಮೂಲತಃ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರದ ಒಂದು ಮಲೆನಾಡಿನ ಹಳ್ಳಿಯವನಾದರೂ ಕೂಡ ಚಿಕ್ಕಮಗಳೂರಿನಲ್ಲಿ ಬಂದು ಶಾಸಕನಾಗೋದಕ್ಕೆ ಹಲವು ತಿರುವುಗಳು ಕಾರಣ ಆಗಿದ್ದಾವೆ. ಹಾಗೆಯೇ ಇದು ಕೂಡ ಒಂದು ತಿರುವು ಅಂತ ನಾನು ಭಾವಿಸಿಕೊಂಡು ಭಗವಂತನ ನಿಶ್ಚಯ ಇದ್ದಂತೆ ಆಗಲಿ ಅಂತ ಹೇಳಿ ಜವಾಬ್ದಾರಿಯನ್ನು ಒಪ್ಪಿಕೊಂಡಿದ್ದೇನೆ. ಕೆಲವು ಜನರಿಗೆ ಅಧಿಕಾರ ರಾಜಕಾರಣ ತುಂಬಾ ಖುಷಿ ಕೊಡುವ ಸಂಗತಿ ಮತ್ತು ಅಧಿಕಾರಕ್ಕಾಗಿಯೇ ರಾಜಕಾರಣ ಮಾಡುವಂತ ಬಹುಜನರು ಇರುವ ಕಾಲದಲ್ಲಿ ನನಗೆ ಪ್ರಶ್ನೆಯನ್ನ ಮುಂದಿಟ್ಟಾಗ ರಾಷ್ಟ್ರೀಯ ಅಧ್ಯಕ್ಷರು ಆಪ್ಕಾ ಆದ್ಯತೆ ಕ್ಯಾ ಹೇ, ಸಂಘಟನ್ ಅವ್ರ ಸರ್ಕಾರ ಅನ್ನೋ ಪ್ರಶ್ನೆ ಇಟ್ಟಾಗ ನನಗೆ ಯಾತಕ್ಕೆ ಕೇಳ್ತಾ ಇದ್ದಾರೆ ಅನ್ನೋದ್ರ ಅರಿವು ಇಲ್ಲದೆ ಹಮೇಶಾ ಸಂಘಟನ ಹೇ ಅಂತ ಹೇಳಿದೆ. ಎರಡನೇ ಮಾತು ಅವ್ರು ಕೇಳಿದ್ದು ಸೋಚ್ ಕಟ್ಗೆ ಬತಾವು ಅಂತ ಹೇಳಿದ್ರು. ಸೋಚನೆಗೆ ಜರೂರತ್ ನೆಯೇ ಹಮೇಶಾ ಸಂಘಟನೆ ಅಂತ ಹೇಳಿದೆ. ಟೀಕ್ ಹೇ ಅಂತ ಹೇಳಿ ಆಗ ನನಗೆ ನೀನು ನಮ್ಮ ರಾಷ್ಟ್ರೀಯ ತಂಡದಲ್ಲಿ ಇರ್ತೀಯ ಅಂತ ಹೇಳಿದರು. ತಂಡದಲ್ಲಿ ಇರ್ತೀಯ ಅಂದಾಗಲೂ ಕೂಡ ಏನ್ ಜವಾಬ್ದಾರಿ ಕೊಡ್ತಾರೆ ಅನ್ನೋದು ನನಗೆ ಸ್ಪಷ್ಟತೆ ಇರಲಿಲ್ಲ. ಮುಖ್ಯಮಂತ್ರಿಗಳ ಜೊತೆ ಅವ್ರು ಮಾತನಾಡಿ ಮುಖ್ಯಮಂತ್ರಿಗಳು ಏನೋ ನಿಮ್ಮ ನ್ಯಾಷನಲ್ ಟೀಮಿಗೆ ತಗೋತಾರಂತಲ್ಲೋ, ಏನ್ ಕೊಡ್ತಾರೋ ಜವಾಬ್ದಾರಿ ಅಂತ ಕೇಳಿದ್ರು. ಗೊತ್ತಿಲ್ಲ ಸರ್ ಅಂದೆ. ಆಮೇಲೆ 4 ಗಂಟೆಗೆ ಮಾಧ್ಯಮದಲ್ಲಿ ಪ್ರಕಟ ಆದಾಗಲೇ, ಟಿವಿನಲ್ಲಿ ಬರಕ್ಕೆ ಶುರುವಾದಾಗಲೇ ನನಗೆ ಗೊತ್ತಾಗಿದ್ದು ಆ ಜವಾಬ್ದಾರಿ ನಿರ್ವಹಿಸೋದು ಅಷ್ಟು ಸುಲಭದ ಸಂಗತಿ ಅಲ್ಲ. ಅನಂತ್ ಕುಮಾರ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದವರು, ಅದರ ನಂತರದ ಸ್ಥಾನ ಚಿಕ್ಕಮಗಳೂರಿಗೆ ಸಿಕ್ಕಿದೆ. ನನ್ನ ಕೊರತೆಗಳು ನನಗೆ ಗೊತ್ತಿದ್ದಾವೆ. ಆದರೆ ಸರ್ಕಾರಿ ಶಾಲೆಯಲ್ಲಿ ಪ್ರಕೃತಿಯ ಜೊತೆಗೆ ಜೀವನವನ್ನು ಎದುರಿಸ್ತಾ ಎದುರಿಸ್ತಾ ಬದುಕಿರೋ ನನಗೆ ನಿಮ್ಮೆಲ್ಲರ ಬೆಂಬಲದಿಂದ ಆ ಸವಾಲನ್ನು ಎದುರಿಸುವ ಸಾಮರ್ಥ್ಯ ಬರುತ್ತೆ ಅನ್ನುವಂಥ ವಿಶ್ವಾಸದಿಂದ ಆ ಸ್ಥಾನಕ್ಕೆ ನ್ಯಾಯ ಒದಗಿಸುವ ಮತ್ತು ಆ ಸ್ಥಾನದ ಮೂಲಕ ಜಿಲ್ಲೆಗೆ ಕರ್ನಾಟಕಕ್ಕೆ ನ್ಯಾಯ ಒದಗಿಸುವಂಥ ಕೆಲಸವನ್ನ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಈ ರಿಪೋರ್ಟ್ ಕಾರ್ಡ್ನ ಮುಂದೆ ಇಟ್ಟಿದ್ದೇನೆ. ತಮ್ಮ ಮೂಲಕ ಮತದಾರ ಪ್ರಭುಗಳಿಗೆ ರಿಪೋರ್ಟ್ ಕಾರ್ಡ್ನ ಮುಂದೆ ಇಟ್ಟಿದ್ದೇನೆ. ಮುಂದಿನ ಯೋಜನೆಗಳನ್ನು ಕೂಡ ಸ್ಪಷ್ಟಪಡಿಸಿದ್ದೇನೆ.
ಆಯಾ ಕಾಲಘಟ್ಟಕ್ಕೆ ಸಿಗುವ ಅವಕಾಶವನ್ನು ಬಳಸಿಕೊಂಡು ಜಿಲ್ಲೆಯ ಅಭಿವೃದ್ಧಿಗೆ ಬದ್ಧನಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚಂದುಗೌಡ. ಈ ಸಂಜೆ ಹೊಸ ಯೂಟ್ಯೂಬ್ ಚಾನಲ್ ಲಾಂಚ್ ಮಾಡಿದೆ. ಪ್ರತಿಯೊಬ್ಬರು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.